ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರವರು ಬಟವಾಡಿ ಸಿದ್ದರಾಮೇಶ್ವರ ಬಡಾವಣೆ ಬಡ್ಡಿಹಳ್ಳಿ ಸಾಬರಪಾಳ್ಯ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ನೂರಾರು ಜನರೊಂದಿಗೆ ಪಾದಯಾತ್ರೆ ನಡೆಸಿ ರಸ್ತೆ ಪಕ್ಕದ ಅಂಗಡಿ ಮನೆಗಳಿಗೆ ತೆರಳಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಬಿಜೆಪಿ ಸರ್ಕಾರದ ದುರಾಡಳಿತದ ಬಗ್ಗೆ ಜನತೆ ಬೇಸತ್ತು ಹೋಗಿದ್ದು ಇದು ತಮಗೆ ಲಾಭವಾಗಲಿದೆ ಎಂದು ಇಕ್ಬಾಲ್ ಅಹಮದ್ ಹೇಳಿದ್ದಾರೆ. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನ ನಾವು ಬಡ್ಡಿಹಳ್ಳಿ ಬಟವಾಡಿ ಮತ್ತು 32ನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದೇವೆ. ಎಲ್ಲ ಕಡೆಯೂ ಕೂಡ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಲು ಕಾತರಾಗಿದ್ದಾರೆ. ಏನು ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಹೇಳ್ತಾರೆ, ಅದರ ದುರಾಡಳಿತದಿಂದ ಎಲ್ಲರೂ ಸಾಕಷ್ಟು ಬೇಸತ್ತಿದ್ದಾರೆ. ಬೆಲೆ ಏರಿಕೆ ಗಗನಕ್ಕೇರಿದೆ. ಜನರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ಅನ್ನ ಆಹಾರ ಇಲ್ಲ, ತುಂಬ ಪರದಾಟ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರ, ಶೋಷಿತರ ಪರ, ಅಲ್ಪಸಂಖ್ಯಾತರ ಪರ ಸರ್ಕಾರಗಳು ಇಷ್ಟಪಡ್ತಾರೆ. ಬಡತನ ಆಧಾರಿಯಾಗಿ ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ಪಟ್ಟಿದೆ, ಆನಿಟ್ಟಿದೆ. ಏನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮತ ನೀಡಲು ಜನತೆ ಉತ್ಸುಕರಾಗಿದ್ದಾರೆಂದು ತಿಳಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರವರಿಗೆ ಹೆಚ್ಚಿನ ಮತ ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಕಾಂಗ್ರೆಸ್ನ ಯುವ ಮುಖಂಡ ಎನ್ ರಾಘವೇಂದ್ರ ತಿಳಿಸಿದ್ದಾರೆ. ಇವತ್ತು 37ನೇ ವಾರ್ಡಲ್ಲಿ ಒಂದು ರೋಡ್ ಶೋ ಇಟ್ಕೊಂಡಿದ್ದು ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು 500-600 ಜನ ಸೇರಿದ್ರು. ಒಳ್ಳೆ ರೆಸ್ಪಾನ್ಸ್ ಇದೆ. ಇಕ್ಬಾಲ್ ಅಹಮದ್ ಸಾಹೇಬರಿಗೆ ಜನ ಕಾಯ್ತಾ ಇದಾರೆ ಕತ್ರದಿಂದ ಓಟ್ ಹಾಕ್ಬೇಕು ಅಂತ. ದಯಮಾಡಿ ಇಕ್ಬಾಲ್ ಅಹಮದ್ ಸೇರಿ 15-20,000 ಓಟಲ್ಲಿ ಗೆಲ್ತಾರೆ ಅಂತ ನಾವು ಆಶಿಸ್ತಾಯಿದ್ದೀವಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಇಕ್ಕಿದಾರಲ್ಲ 1 kg ಅಕ್ಕಿ ಫ್ರೀ, ಅದೆಲ್ಲ ಸರ್ಕಾರ ಆಮೇಲೆ ಖಂಡಿತ ಮಾಡಿಕೊಡ್ತಾರೆ. ಎಲ್ಲ ದಯಮಾಡಿ ತುಮಕೂರು ನಗರ ಜನತೆಗಳು ಯಾವುದಕ್ಕೆ ಕಿವಿ ಕೊಡಬೇಡಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕ್ರಮ ಸಂಖ್ಯೆ ಒಂದು ಇಕ್ಬಾಲ್ ಅಹಮದ್ ಅವರಿಗೆ ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ. ಕ್ಯಾಮ್ರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.